ಎಸ್ ಶ್ರೀ ನಮಸ್ಕಾರ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವಿಶೇಷವಾಗಿ ಬಿಜೆಪಿ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಪಟ್ಟಿ ಬಿಡುಗ ಬಿಡುಗಡೆಗೂ ಮುನ್ನವೇ ಒಂದು ಬ್ರೇಕಿಂಗ್ ನ್ಯೂಸ್ ಕೆ ಎಸ್ ಈಶ್ವರಪ್ಪ ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯನ್ನ ಪಡ್ಕೊಂಡಿದ್ದಾರೆ ಎಸ್ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಅವರೇ ಬಹಿರಂಗವಾಗಿ ಈಗ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರು ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಈ ಮುಖಾಂತರ ರಾಜ್ಯ ರಾಜಕಾರಣದಲ್ಲಿ ಹಿರಿಯ ಬಿಜೆಪಿ ನಾಯಕರಿಗೆ ಟಿಕೆಟ್ ಇದೆಯಾ ಇಲ್ವಾ ಅನ್ನೋ ಲೆಕ್ಕಾಚಾರ ಇತ್ತು ಹಿರಿಯರಿಗೆ ಕೋಕ್ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಈಗ ಟಿಕೆಟ್ ಘೋಷಣೆಗೂ ಮುನ್ನವೇ ಹಿರಿಯರಿಗೆ ಒಂದು ಬಿಗ್ ಶಾಕ್ ಅಂತ ಹೇಳ್ಬೋದು ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಯ್ತ ಏನೋ ಗೊತ್ತಿಲ್ಲ ಈಶ್ವರಪ್ಪ ಅವರು ಚುನಾವಣಾ ರಾಜಕಾರಣದ ನಿವೃತ್ತಿಯನ್ನ ಪಡ್ಕೊಂಡಿದ್ದಾರೆ ಅವರ ಮಗನಿಗೆ ಟಿಕೆಟ್ ಕೊಡೋದಕ್ಕೆ ಈ ರೀತಿಯ ಒಂದು ಪ್ರಯತ್ನವನ್ನ ಮಾಡ್ತಾ ಇರಬಹುದು ದಾಳವನ್ನ ಉರುಳಿಸಿರ್ಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಮಗ ಈಶ್ವರಪ್ಪ ಅವ್ರ ಮಗನಿಗೆ ಟಿಕೆಟ್ ಕೊಡೋದಕ್ಕೆ ಈ ರೀತಿಯ ಒಂದು ಪತ್ರವನ್ನ ಬರೆದ್ರ ಚುನಾವಣಾ ರಾಜಕೀಯ ನಿವೃತ್ತಿಯ ದಾಳವನ್ನ ಪ್ರಯತ್ನ ಮಾಡಿದ್ರೆ ಆ ಪ್ರಯೋಗ ಮಾಡಿದ್ರೆ ಚರ್ಚೆ ಆಗ್ತಿದೆ ಯೋಗಿ ಏನು ಬರ್ದರೆ ಒಂದು ಓದ್ಬಿಡಲ ಎಸ್ ಎಸ್ ಸೊ ಜಗತ್ ಪ್ರಕಾಶ್ ನಡ್ಡಾಜಿ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮಾನ್ಯರೇ ನಾನು ಸ್ವ ಇಚ್ಛೆಯಿಂದ ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯಾಗಲು ಬಯಸಿದ್ದೇನೆ ಹಾಗಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಹೆಸರನ್ನು ಯಾವುದೇ ಕ್ಷೇತ್ರಕ್ಕೆ ಪರಿಗಣಿಸಬಾರದಾಗಿ ವಿನಂತಿ ಕಳೆದ ನಲವತ್ತಕ್ಕೂ ಹೆಚ್ಚು ವರ್ಷದ ರಾಜಕೀಯ ಜೀವನದಲ್ಲಿ ಬೂತ್ ಮಟ್ಟದಿಂದ ರಾಜ್ಯದ ಉಪಮುಖ್ಯಮಂತ್ರಿವರೆಗೆ ಗೌರವದ ಸ್ಥಾನಮಾನವನ್ನು ನೀಡಿದ ಪಕ್ಷದ ಹಿರಿಯರಿಗೆ ನನ್ನ ಅನಂತ ಧನ್ಯವಾದಗಳು ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಈಶ್ವರಪ್ಪ ಕೆ ಎಸ್ ಸೊ ಪತ್ರ ಬರ್ದಾರೆ ಅಧಿಕೃತವಾಗಿ ಈಗಾಗಲೇ ಯಡಿಯೂರಪ್ಪ ಅವರು ಚುನಾವಣೆಗೆ ಸ್ಪರ್ಧೆ ಅಂತ ಘೋಷಣೆ ಮಾಡಿದ್ರು ಹಿರಿಯ ನಾಯಕರು ಅದಾದ ನಂತರ ಇತ್ತೀಚೆಗಷ್ಟೇ ಆಲಾಡಿ ಶ್ರೀನಿವಾಸ್ ಶೆಟ್ಟರು ಕುಂದಾಪುರದಿಂದ ಅವರು ಕೂಡ ಚುನಾವಣಾ ರಾಜಕೀಯ ದೂರ ಇರ್ತೀನಿ ಅಂತ ಪತ್ರ ಬರೆದ್ರು ಬಹಿರಂಗವಾಗಿ ಅವರು ಹೇಳಿದ್ರು ಎಸ್ ಐ ರವೀಂದ್ರನಾಥ್ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ದಕ್ಷಿಣದ ಬೀದರ್ ಸಾರಿ ದಾವಣಗೆರೆಯ ಶಾಸಕರು ಎಸ್ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಸ್ಪರ್ಧೆ ಮಾಡ್ತಿದ್ರು ಅವರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಈಗ ಕೆ ಎಸ್ ಈಶ್ವರಪ್ಪ ಸೊ ಕೆಲವರು ಚರ್ಚೆ ಮಾಡ್ತಿದ್ದಾರೆ ಒಂದ್ ರೀತಿ ಟ್ರೋಲ್ ಆಗಲೇ ಶುರು ಆಗ್ತಾ ಇದೆ ಸೂಸೈಡ ಇಲ್ಲ ಅಂತ ಸೊ ರೀತಿಯಲ್ಲಿ ಇದು ಹಿಟ್ ವಿಕೆಟ್ ಯಾಕೆಂದ್ರೆ ಈಶ್ವರಪ್ಪ ಅವರಿಗೆ ಟಿಕೆಟ್ ಸಿಗೋದು ಅನುಮಾನ ಬಿ ಜೆ ಪಿಯ ಒಂದಷ್ಟು ಹಿರಿಯ ನಾಯಕರು ಬಿ ಜೆ ಪಿಯ ಒಂದಷ್ಟು ವಿವಾದಿತ ನಾಯಕರ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಶುರುವಾದಾಗ ಯಾವಾಗ ಗುಜರಾತ್ ವಿಧಾನಸಭಾ ಚುನಾವಣೆಗೆ ಪಟ್ಟಿ ರಿಲೀಸ್ ಆಯಿತು ಗುಜರಾತ್ನಲ್ಲಿ ಆಗಲೇ ಕರ್ನಾಟಕದ ಲಿಸ್ಟ್ ಮಾಡಿದಾಗ ಈಶ್ವರಪ್ಪ ಹೆಸರು ಮೊದಲು ಬರ್ತಾ ಇತ್ತು ಯಾಕೆಂದರೆ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣದಿಂದಾಗಿ ಸಚಿವ ಸ್ಥಾನವನ್ನು ಕಳ್ಕೊಂಡಿದ್ರು ಹೌದಪ್ಪ ಈಗ ಅವೆಲ್ಲ ರೀಸನ್ ಆಗ್ತಿದೆಯಾ ಆಗ್ತಾ ಇದೆ ಖಂಡಿತವಾಗ್ಲು ದೆಹಲಿಯಲ್ಲಿ ನಡೀತದೆ ಸತತವಾಗಿ ಮೂರು ದಿನಗಳಿಂದ ಸಭೆ ಟಿಕೆಟ್ ವಿಚಾರದಲ್ಲಿ ಸ್ವತಃ ಬಿ ಎಸ್ ಯಡಿಯೂರಪ್ಪ ಅವರೇ ಅಲ್ಲೊಂದಷ್ಟು ಮುನ್ಸ್ರಲ್ಲಿ ಯಡಿಯೂರಪ್ಪ ಅವರಿಗೆ ಸಿಗಬೇಕಾದ ಒಂದು ಒಂದು ಗೌರವ ಸಿಕ್ಕಿಲ್ಲ ಹೀಗಾಗಿ ಈಶ್ವರಪ್ಪ ಯಾವ ಲೆಕ್ಕ ಈಶ್ವರಪ್ಪ ಖಂಡಿತವಾಗ್ಲೂ ಏನೋ ವ್ಯತ್ಯಾಸಗಳಾಗಿದೆ ಈಶ್ವರಪ್ಪ ಹೆಸರು ಮೊದ್ಲಿಂದಲೂ ಕೇಳಿ ಬರ್ತಾ ಇದೆ ಹೀಗಾಗಿ ಯಾರೋ ನನಗೆ ಟಿಕೆಟ್ ಇಲ್ಲ ಅನ್ನೋದಕ್ಕಿಂತ ಮೊದಲು ಈಶ್ವರಪ್ಪಗೆ ಈಗ ಎಪ್ಪತ್ತೈದು ವರ್ಷ ವಯಸ್ಸಲ್ವಾ ಆದ್ಮೇಲೆ ಟಿಕೆಟ್ ಕೊಡೋಣ ಒಂದು ರೂಲ್ಸ್ ಹೌದು ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹದ್ನಾಲ್ಕು ಹದ್ನೈದು ಈ ಟೈಮ್ ಅಲ್ಲಿ ಅವರು ರಾಜೀನಾಮೆನ ಕೊಟ್ಟರು ಹೌದು ಸಚಿವ ಸ್ಥಾನಕ್ಕೆ ತಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಜೊತೆಗೆ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣದಲ್ಲಿ ಇವ್ರ ಹೆಸರು ಕೇಳಿ ಬಂದು ಇವರೇ ಕಾರಣ ಪರೋಕ್ಷ ಕಾರಣ ಅಥವಾ ಪ್ರತ್ಯಕ್ಷ ಕಾರಣವಾಗಿ ಇವರೇ ಹೆಸರು ಬಂದಿದ್ರಿಂದ ರಾಜೀನಾಮೆನ ಪಡ್ಕೊಂಡ್ರು ಗ್ರಾಮ ಪಂಚಾಯತ್ ಗ್ರಾಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು ಹೌದು ಅದಕ್ಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು ಅಲ್ಲಿಂದಲೂ ಕೂಡ ಇವ್ರ ಮೇಲೆ ಒಂದ್ ರೀತಿ ತುಗುಗತಿ ಇತ್ತು ಹೌದು ಶಾಸಕ ಸ್ಥಾನ ಕೂಡ ಕಳ್ದ್ಕೊಳ್ತಾರೇನೋ ಅಂತ ಜೊತೆಗೆ ಮುಂದಿನ ಚುನಾವಣೆಗೆ ಸ್ಪರ್ಧೆ ಅವನಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ನಡೀತನ ಇತ್ತು ಗುಜರಾತ್ ಮಾಡೆಲ್ ಅನ್ನ ಮಾಡ್ತಾರೆ ಹೀಗಾಗಿ ಟಿಕೆಟ್ ಕೊಡಲ್ಲ ಅಂತ ಹಾಗೆ ನೋಡಿದ್ರೆ ಎಲ್ಲಾ ರೀತಿಯ ರಾಜ್ಯ ಬಿಜೆಪಿಯಲ್ಲಿ ಇವರು ತಲೆಮಾಟದಿಂದ ಕಟ್ಟಿದವರು ನೋಡೌಟ್ ಬಿಜೆಪಿಯನ್ನ ತಲೆಮಾಟದಿಂದ ಕಟ್ಟಿದವರು ಯಡಿಯೂರಪ್ಪ ಜೊತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅದಕ್ಕೆ ತಕ್ಕಂತಹ ಡಿ ಸಿ ಎಂ ಸ್ಥಾನದವರೆಗೆ ಇವರು ಅಧಿಕಾರವನ್ನ ಪಡ್ಕೊಂಡಿದ್ದಾರೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹಿಡಿದು ಸಚಿವ ಸ್ಥಾನದಿಂದ ಹಿಡಿದು ಡಿ ಸಿ ಎಂ ಸ್ಥಾನವನ್ನು ಕೂಡ ಈಶ್ವರಪ್ಪ ಅವ್ರಿಗೆ ಸಿಕ್ಕಿದೆ ಸೊ ಈಗ ವಿದಾಯದ ಟೈಮು ಎಸ್ ಏನಂದ್ರೆ ಈಶ್ವರಪ್ಪ ಚುನಾವಣೆಗೆ ನಿಲ್ಲಲ್ಲ ಹಿಂದೆ ಸರಿದಾರೆ ಇದೀಗ ಸುದ್ದಿ ಓಕೆ ಇದನ್ನ ಹೊರತಾಗಿ ವಾಟ್ ನೆಕ್ಸ್ಟ್ ಈಶ್ವರಪ್ಪ ತಾವಾಗೆ ಹಿಂದೆ ಸರಿದ್ರು ಅಂದ್ರೆ ಆಬ್ವಿಯಸ್ಲಿ ತಮ್ಮ ಮಗನಿಗೆ ಟಿಕೆಟ್ ಅನ್ನ ಕೇಳ್ತಾರೆ ಕೇಳ್ತಾರೆ ದೆಹಲಿಯಲ್ಲಿ ಗಲಾಟೆ ನಡೀತಿರದೆ ಕುಟುಂಬ ರಾಜಕಾರಣದ ಬಗ್ಗೆ ಎಲ್ಲಾ ನಾಯಕರುಗಳು ಕೂಡ ಬೇಸರ ಇದೆ ಸ್ವತಃ ವಿ ಸೋಮಣ್ಣ ಸೇರಿದಂಗೆ ವಿ ಸೋಮಣ್ಣ ಅವ್ರ ಮಾತನ್ನ ಹೇಳ್ತಾರೆ ನೆನೆ ಯಡಿಯೂರಪ್ಪ ಅವರು ಈಗಾಗಲೇ ಚುನಾವಣೆ ರಾಜಕೀಯದಿಂದ ಹಿಂದೆ ಸರದಾಗಿದೆ ಹೀಗಾಗಿ ವಿಜೇಂದ್ರ ಅವರ ಲೆಕ್ಕನ ಬೇರೆ ಬೇರೆ ಮುಖಂಡರುಗಳ ಮಕ್ಕಳ ಲೆಕ್ಕನ ಬೇರೆ ಹೀಗಾಗಿ ನಾನ್ ಬೇಕಾದ್ರೆ ಹಿಂದೆ ಸರಿತೀನಿ ನನ್ ಮಗನ್ ಟಿಕೆಟ್ ಕೊಡಿ ಗುಬ್ಬಿಲಿ ಅಂತ ವೈಸ ಬಹಿರಂಗವಾಗಿ ಹೇಳಿದ್ರು ಸೊ ಇದೇ ಬಿಜೆಪಿ ಏನ್ ಭಯ ಅಂದ್ರೆ ಮಾತ್ ಎತ್ತಿದ್ರೆ ಕುಟುಂಬ ರಾಜಕೀಯ ಪರಿವಾರ ರಾಜಕೀಯ ಅಂತ ಬೈತೀವಿ ನಾವು ತರ ನೀವು ಲಿಸ್ಟ್ ಮಾಡ್ಕೊಂಡು ರಾಜಕೀಯ ಹಿರಿಯ ನಾಯಕರ ಮಕ್ಕಳಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದೀರಾ ಇದಾವ್ ಸೀಮೆ ಪಟ್ಟಿ ಅಂತ ಇದೇ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರು ಗರಂ ಆಗಿದ್ದಾರೆ ಸಭೆಯಲ್ಲಿ ಅನ್ನೋ ಒಂದು ಚರ್ಚೆ ಹೌದು ಈಗ ಈಶ್ವರಪ್ಪ ನಿವೃತ್ತಿ ಆದ್ಮೇಲೆ ಅವ್ರ ಮಗನ್ ಟಿಕೆಟ್ ಕೊಟ್ಟು ಈ ಕಡೆ ಸೋಮಣ್ಣ ಬೇಡ ಮಗನ್ ಟಿಕೆಟ್ ಕೊಡಿ ಅಂದ್ರೆ ಹೌದು ಮತ್ತೆ ಯಾವ ಮುಖ ಇಟ್ಕೊಂಡು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ಅವರು ಅನ್ನೋ ಒಂದು ಲೆಕ್ಕಾಚಾರ ಲೆಕ್ಕಾಚಾರ ಒಟ್ನಲ್ಲಿ ಗುಜರಾತ್ ವಿಚಾರಕ್ಕೆ ಬರೋದಾರೀ ಸತೀಶ್ ಒಂದೇ ಒಂದು ಅಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಕಪ್ಪಿ ಮುಷ್ಟಿಯಲ್ಲಿ ಗುಜರಾತ್ ಬಿಜೆಪಿ ಇದೆ ಹೀಗಾಗಿ ಅಲ್ಲ ಅವರಿಬ್ರು ಹೇಳ್ದಂಗೆ ನಡೆಯುತ್ತೆ ಆದರೆ ದಕ್ಷಿಣ ಭಾರತದಲ್ಲಿ ಕಮಲವನ್ನು ಅರಳಿಸಿದ್ದು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅದಕ್ಕೆ ಯಡಿಯೂರಪ್ಪ ಅವರು ಕಾರಣ ಎಷ್ಟಿದೆ ಹಾಗೆ ಬಿಜೆಪಿಯ ಸಾಕಷ್ಟು ನಾಯಕರುಗಳು ಕಾರಣ ಹೀಗಾಗಿ ಇಂತಹ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ದುಡಿದವರು ಪಕ್ಷವನ್ನು ಬೆಳೆಸ್ತವ್ರು ಪಕ್ಷವನ್ನು ಅಧಿಕಾರಕ್ಕೆ ತಂದವರು ಯಾವುದೇ ಕಾರಣಕ್ಕೆ ಕೂಡ ನಮ್ಮನ್ನ ಲೆಕ್ಕಕ್ಕೆ ಪರಿಗಣಿಸ್ಲಿಲ್ಲ ಅಂದ್ರೆ ಬಿಜೆಪಿ ವಿರುದ್ಧ ಹೈಕಮಾಂಡ್ ವಿರುದ್ಧ ತಿರುಗಿ ಬಿದ್ರು ಅಚ್ಚರಿ ಪಡ್ಬೇಕಾಗಿಲ್ಲ ಇದು ಕೇವಲ ಆರಂಭ ಈಗ ಈಶ್ವರಪ್ಪ ಹಿಂದೆ ಸರಿದ್ರು ಅಂದ್ರೆ ಏನ್ ಸೈಲೆಂಟ್ ಆಗ್ಬಿಡಲ್ಲ ಅವ್ರ ಮಗನ್ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟಿ ಹಿಡಿತಾರೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಮುಂದಿನ ಇರ್ತಾರ ನೀವು ಟಿಕೆಟನ್ನು ಎಷ್ಟು ಲೇಟ್ ಆಗಬೇಕಾದ್ರೆ ಅನೌನ್ಸ್ ಮಾಡಿ ನಮಗೂ ಸ್ಟ್ರಾಟಜಿ ಮಾಡಕ್ಕೆ ಬರುತ್ತೆ ಹೀಗಾಗಿ ಈಶ್ವರಪ್ಪ ಅವರಿಗೆ ಇದು ಪಕ್ಷಕ್ಕೆ ಕೊಡುತ್ತಿರುವ ಗೌರವಕ್ಕಿಂತ ಹೆಚ್ಚಾಗಿ ಪಕ್ಷ ನನಗೆ ಟಿಕೆಟ್ ಕೊಡೋಲ್ಲ ಕೊನೆಯ ಬಾರಿ ಚುನಾವಣೆ ಸಿದ್ದರಾಮಯ್ಯ ಅವ್ರಿಗೆ ಅವ್ರ ಪಕ್ಷದಲ್ಲಿ ಕೊನೆ ಚುನಾವಣೆ ಟಿಕೆಟ್ ಸಿಕ್ಕಿದೆ ನಮಗೆ ಸಿಕ್ಕಿಲ್ಲ ನೀವು ಗುಜರಾತ್ ಫಾರ್ಮುಲಾ ಯಾಕಂದ್ರೆ ಮಾಜಿ ಸಿ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಇಬ್ರು ಕೂಡ ಹೇಳಿದ್ರು ಗುಜರಾತ್ ಫಾರ್ಮುಲಾ ಎಲ್ಲ ನಮಗೆ ಸೂಟ್ ವರ್ಕ್ಔಟ್ ಆಗಲ್ಲ ಅಂತ ಈಗ ಅದನ್ನ ಮಾಡ್ತಿದ್ದಾರೆ ಸೊ ನೆಕ್ಸ್ಟ್ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಏನು ಸೆವೆಂಟಿ ಫೈವ್ ಆಗಿಲ್ಲ ಬಟ್ ಕೇವಲ ಈಶ್ವರಪ್ಪ ಇಲ್ಲಿ ಆರಂಭ ಅಷ್ಟೇ ಇನ್ನೂ ಸಾಕಷ್ಟು ಟಿಕೆಟ್ ಕೊಡ್ಲೇಬೇಕು ಅಂತ ಏನಿಲ್ಲ ಸೋಮಣ್ಣ ಟಿಕೆಟ್ ಕೊಟ್ಟು ಅವ್ರ ಮಗನ್ ಕೊಡ್ಲಿಲ್ಲ ಸೋಮಣ್ಣ ಬಂಡ ಹೇಳ್ತಾರೆ ಸೋಮಣ್ಣಗೂ ಸೆವೆಂಟಿ ಪ್ಲಸ್ ಹೌದು ಗ್ಯಾರಂಟಿ ಈತ ಸಾಕಷ್ಟು ವ್ಯತ್ಯಾಸಗಳ ಹಾಗೆ ಹೆಂಗ್ ಮಾಡ್ತಾರೆ ನೋಡೋಣ ನೋಡೋಣ ಅಂತ ನಮ್ಮ ಮಾಡ್ತ ಕಾಲ್ ಮಾಡೋಣ ಸೊ ಏನು ವಿಶ್ಲೇಷಣೆ ಮಾಡಿದೆ ಇದ್ರ ಬಗ್ಗೆ ಯಾವ ತರ ರಾಜ್ಯ ಬಿಜೆಪಿಗೆ ಏನ್ ಹೇಳ್ತಾರೆ ಯಾವತರ ನಡೀತಾ ಇದೆ ಲೆಕ್ಕಾಚಾರಗಳು ಈಶ್ವರಪ್ಪ ಅವರ ಒಂದು ರಾಜಕೀಯ ನಿವೃತ್ತಿ ಇದ್ರ ಬಗ್ಗೆ ಎಲ್ಲ ಮತ್ತಷ್ಟು ಮಾತನಾಡೋಣ ಇವರು ಇಷ್ಟೇ ಅಲ್ಲ ಗೋವಿಂದ ಕಾರಜೋಳ ಆಗಿರ್ಬೋದು ಅಥವಾ ಎಂಟಿಬಿ ಬಿ ನಾಗರಾಜ್ ಆಗಿರ್ಬೋದು ಅವರುಗಳು ಕೂಡ ತಮ್ಮ ಪುತ್ರರಿಗೆ ಟಿಕೆಟ್ ಹಲೋ ಶಿವ ಈಗ ಈಶ್ವರಪ್ಪ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಈಗ ಚರ್ಚೆ ಆಗ್ತಾ ಇದೆ ಇದು ಸೂಸೈಡ ಮರ್ಡ್ರ ಅಂತ ಇದು ಇದೊಂಥರ ಹೆಂಗೆ ಅಂತಂದ್ರೆ ಸೂಸೈಡ್ ರೀತಿಯ ಮರ್ಡರ್ ರಾಜಕಾರಣದಲ್ಲಿ ಇದು ಹಾ ಈಗ ಯಾರು ಹೊಡೆದ ಹಾಕಿದ್ರೆ ಮರ್ಡರ್ ನೀವೇ ಸತ್ತಂಗ್ ಮಾಡ್ಸೋದ್ ಹೆಂಗ್ ಐತಲ್ಲ ಇದು ಸೂಸೈಡ್ ಇದು ಸೂಸೈಡ್ ರೀತಿಯ ಮರ್ಡರ್ ಇದು ಅಂದ್ರೆ ಇದುವರೆಗೂ ನನಗೋ ನನ್ನ ಮಗನ್ಗೋ ಕೇಳಿದೀವಿ ಕೊಡ್ತಾರೆ ಅನ್ನೋ ಚರ್ಚೆ ಇದ್ದಂತ ಈಶ್ವರಪ್ಪ ಎಸ್ ನನ್ನನ್ನ ಯಾವ್ದೇ ಕ್ಷೇತ್ರಕ್ಕೂ ಬೇರೆ ಕ್ಷೇತ್ರಕ್ಕೆ ಪರಿಗಣಿಸಬೇಡಿ ಧನ್ಯವಾದ ಅಂತ ಹೇಳಿ ಲೆಟರ್ ಬರೆದು ಇದೇ ಆಗಿದ್ದು ಗುಜರಾತ್ ಅಲ್ಲಿ ಗುಜರಾತ್ ಅಲ್ಲಿ ಆಗಿದ್ದ ಇದು ಎಸ್ ಇದೇನೋ ಫಸ್ಟ್ ಲೆಟರ್ ಇನ್ನೆಷ್ಟು ಚೆನ್ನಾಗಿ ತರ ಹಾಕ್ಬಿಟ್ಟವರ ಗೊತ್ತಿಲ್ಲ ಈಗ ಯಡಿಯೂರಪ್ಪ ಹೇಳಿ ಒಂದು ಅದಾದ್ಮೇಲೆ ಎಸ್ ಎ ರವೀಂದ್ರನಾಥ್ ಅದಾದ್ಮೇಲೆ ಹ್ಮ್ ಅದಾದ್ಮೇಲೆ ಯೂನಿವಾಸಿ ಹ್ಮ್ ಮೂರ್ ಜನ ಆಯ್ತು ಈಗ ನಾಲ್ಕನೇ ಸದ್ಯಕ್ಕೆ ಈಶ್ವರಪ್ಪ ಶೆಟ್ಟರ್ ಏನೋ ಬೆಂಗ್ಳೂರ್ ಬರ್ತಾವ್ರಂತೆ ಬೆಂಗಳೂರು ಯಡಿಯೂರಪ್ಪ ಅವ್ರ ಮನೆಗ್ ಬರ್ತಾವ್ರಂತೆ ಅದರ ನಂತರ ಮುಂದಿನ ಲೆಕ್ಕಾಚಾರ ನೋಡ್ಬೇಕೀಗ ಈಗ ಪಟ್ಟಿ ಪಟ್ಟಿ ವಿಚಾರವಾಗಿ ಬಿಜೆಪಿಯಲ್ಲಿ ಬಿಜೆಪಿ ಪಟ್ಟಿ ಅಂದ್ರೆ ಇವರೆಲ್ಲ ಏನ್ ಮಾಡ್ರು ಇವ್ರೂ ಪ್ಲಾನ್ ಮಾಡ್ಕೊಂಡು ಹೋದ್ರು ಸ್ಟೇಟ್ ಇಂದ ಮೂರ್ ಮೂರ್ ಹೆಸರು ಹಾಕೊಂಡು ಅವ್ರಿಗೆ ಯಾರ್ಯಾರ ಬೇಕು ಯಾವ್ಯಾವ ಕ್ಷೇತ್ರ ಬೇಕು ಹಾಕೊಂಡ್ ಹೋದ್ರು ಕುತ್ಕೊಂಡ್ರಲ್ಲಿ ನೋಡಿ ಅಂತ ಆಗ ಅಲ್ಲಿ ಅಲ್ಲಿ ಒಂದ್ ಚರ್ಚೆ ಆಯ್ತಂತೆ ಏನ್ ಚರ್ಚೆ ಅಂತಂದ್ರೆ ಓಕೆ ನಮ್ಮ ಎದುರಾಳಿ ಯಾರು ಅಂದ್ರೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಅಧ್ಯಕ್ಷ ಯಾರು ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಅವ್ರ ಯಗಣೇಶ್ ಕ್ಯಾಂಡಿಡೇಟ್ ಯಾರು ಅಂದ್ರೆ ಅಂತ ಯಾರ ಹತ್ರ ಉತ್ತರ ಇಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಉತ್ತರ ಇಲ್ಲ ನೀವು ಎದುರಾಳಿಯ ಸೇನಾಧಿಪತಿಗಳಿಗೆ ಅವ್ರನ್ನ ಸೋಲ್ಸೋರೆ ಯಾರು ಇಲ್ಲ ನೀವು ಇಟ್ಕೊಂಡು ಏನ್ ಮಾಡ್ತಿದ್ದೀರಾ ಅಂತ ಅಲ್ಲೇ ರಿಜೆಕ್ಟ್ ಫಸ್ಟ್ ಅಲ್ಲೇ ಕರೆಕ್ಟ್ ಆಗಿ ಫಸ್ಟ್ ಪ್ಲಾಸ್ಟ್ ನೀವು ಚುನಾವಣೆ ಮಾಡ್ತೀರಿ ಯಗಣೇಶ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಓಕೆ ಕುಮಾರಸ್ವಾಮಿ ವಿರುದ್ಧ ಸಿಪಿ ಯೋಗೇಶ್ವರ್ ಪ್ರಬಲ ಅಭ್ಯರ್ಥಿ ಓಕೆ ಆದ್ರೆ ಕಾಂಗ್ರೆಸ್ ದಂಡ ನಾಯಕ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಯಾರು ಹೌದು ವಿರುದ್ಧ ಹೌದುಡೇಟ್ ಯಾರು ಈ ಪ್ರಶ್ನೆಗಳು ಎದುರಾದಾಗ ಯಾರ ಹತ್ರ ಉತ್ತರ ಇರಲಿಲ್ಲ ಘಟನಾಟಿ ನಾಯಕರಲ್ಲ ಈಶ್ವರಪ್ಪ ಹೋಗಿ ನಿವಾಸಿ ಈ ತರ ಅದಕ್ಕೆ ಅವ್ರು ಹೇಳ್ತಿರೋ ನನ್ನ ಬೇರೆ ಕ್ಷೇತ್ರಕ್ಕೂ ಪರಿಗಣಿಸಬೇಡಿ ಅಂದ್ರೆ ಶಿವಮೊಗ್ಗ ಬಿಟ್ಟು ಬೇರೆ ಕಡೆ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕೆ ಬೇಡ ಅಂತ ಈಗೇನು ಅಂತಂದ್ರೆ ಈಗ ಕನಕಪುರಕ್ಕೆ ಆರ್ ಅಶೋಕ್ ಹೆಸರು ಕೂಡ ಚಾಲ್ತಿಗೆ ಬಂದಿದೆ ಹೌದು ಕನಕಪುರಕ್ಕೆ ಆರ್ ಅಶೋಕ್ ಹೆಸರು ಚಾಲ್ತಿ ಬಂದಿದೆ ಕೂಡ ಇದೆ ಹೋಗಿ ಹೋಗಿ ಅಲ್ವಾ ಇಲ್ಲ ರಿಟೈರ್ಡ್ ಆಗಿ ಸೋಮಣ್ಣ ಕೇಳ್ತಾ ಇದ್ರು ಹೋಗ್ತೀರಾ ಅಂತ ಸೋಮಣ್ಣ ಮತ್ತೆ ಹೇಳಿದ್ರು ಇವತ್ತು ಯಾವ್ದೇ ಕಾರಣಕ್ಕೂ ನಾನು ವರ್ಣಗ್ ಹೋಗಲ್ಲ ಅಂತ ಈಗ ಏನಾಗ್ತದೆ ಇಲ್ಲೂ ಅದೇ ಆಗ್ತಿರೋದು ಹೋದ್ರೆ ಹೋಗಿ ಇಲ್ಲ ಅಂತ ರಿಟೈರ್ಮೆಂಟ್ ಅಂತ ಆಯ್ತು ಈಗ ಈ ತರ ಬಂದು ಕೊಡಲ್ಲ ಅನ್ಕೊಳ್ಳಿ ಅವರು ಟಿಕೆಟ್ ಲೇಟ್ ಲೇಟ್ ಅಂದ್ರೆ ಆದ್ರೂ ಬಹುತೇಕ ಹಿರಿಯರು ನಾವು ನಮ್ದೆ ಅಂತ ಮೆರೆದವರ ರಾಜಕೀಯ ಅಂತ್ಯ ಆಗೋ ಕ್ಷಣ ಯಾಕೋ ಹತ್ರ ಬರ್ತಾ ಇದೆ ಅಲ ಶಿವ ಈಗ ಏನ್ ಗೊತ್ತಾ ಈಗ ಓಕೆ ಸೆವೆಂಟಿ ಪ್ಲಸ್ ಸೆವೆಂಟಿ ಸೆವೆಂಟಿ ಫೈವ್ ಪ್ಲಸ್ ಎಲ್ಲ ಆಯ್ತು ಈಗೆಲ್ಲ ಮಕ್ಕಳಿಗೆ ಟಿಕೆಟ್ ಕೇಳ್ತಾವ್ರಂತೆ ಎಲ್ಲ ಕೇಳ್ತಾ ಇದ್ರು ಈಗ ಕೊಡಬಹುದು ಕೊಡದೇನೆ ಇರಬಹುದು ಇದೇನಾಗತ್ತೆ ಕಾರ್ಯಕರ್ತರಿಗೆ ಚೈತನ್ಯ ತುಂಬಂಗೆ ಇದು ಈ ಬೆಳವಣಿಗೆ ಇದೆಯಲ್ಲ ಇಡೀ ಕರ್ನಾಟಕದ ಆ ಪಕ್ಷದ ಕಾರ್ಯಕರ್ತರಿಗೆ ನ್ಯೂಟ್ರಲ್ ಗೆ ಚೈತನ್ಯ ತುಂಬಂಗೆ ಇಲ್ಲ ಪಕ್ಷ ಒಳ್ಳೆ ನಿರ್ಧಾರ ತಕ್ಕಪ್ಪ ಇವರಲ್ಲಿ ಬಾಳೆಗಾರಿಕೆ ಇಲ್ಲ ಮತ್ತೊಬ್ಬ ಯಾರಿಗೂ ಅವಕಾಶ ಆಗತ್ತೆ ಅನ್ನೋ ತರ ಆಯ್ತು ಸೊ ಹೀಗಾಗಿ ಈ ಬೆಳವಣಿಗೆ ಇದೆಯಲ್ಲ ಇದು ಬಿಜೆಪಿಗೆ ಪೂರಕವೂ ಹೌದು ಒಂದಷ್ಟು ಕ್ಷೇತ್ರದಲ್ಲಿ ಮಾರಕವೂ ಹೌದು ಯಾಕ ಅವ್ರೇನ್ ದೊಡ್ಡ ಮಟ್ಟದ ಇನ್ಫ್ಲೂಯೆನ್ಸ್ ಇರವಲ್ಲ ಆದ್ರೆ ವಿಜಯೇಂದ್ರ ಏನಾದ್ರು ಶಿಕಾರಿಪುರ ಟಿಕೆಟ್ ಮಿಸ್ ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಲ್ಲ ಈಗ ವಿಜಯೇಂದ್ರಗೆ ಟಿಕೆಟ್ ಕೊಡ್ತಾರೆ ಹ್ಮ್ ಅವಾಗ ಲಿಂಗಾಯತ ನಾಯಕರಿಗೆ ಮನೆ ಹಾಕಿದ್ರು ಬಿಜೆಪಿ ಅವರು ನಾವು ಹಿಂದುಳಿದವರು ನಮ್ ಮಗನ್ ಟಿಕೆಟ್ ಕೊಟ್ಟಿಲ್ಲ ನಮ್ಗೂ ಟಿಕೆಟ್ ಕೊಟ್ಟಿಲ್ಲ ಅಂತ ರೆಬಲ್ ಆದ್ರೆ ಈಗ ಈಶ್ವರಪ್ಪ ರೆಬೆಲ್ ಆದ್ರೆ ಅದರಿಂದ ನಾಲ್ಕಾಣಿ ಲಾಸ್ ಇಲ್ಲ ಬಿಜೆಪಿಗೆ ಹ್ಮ್ ಅರ್ಥ ಆಯ್ತಾ ಹ್ಮ್ ಈಶ್ವರಪ್ಪ ರೆಬೆಲ್ ಆದ್ರೆ ನಾಲ್ಕಾಣಿ ಲಾಸ್ ಇಲ್ಲ ಆದ್ರೆ ಸೋಮಣ್ಣ ರೆಬೆಲ್ ಆದ್ರೆ ಲಾಸ್ ಇದೆ ಹ್ಮ್ ಸೋಮಣ್ಣ ರೆಬೆಲ್ ಆದ್ರೆ ಲಾಸ್ ಇದೆ ಹಾಗಾಗಿ ಯಾರು ಪ್ರಬಲರು ಯಾರು ದುರ್ಬಲರು ಯಾರ ಶಕ್ತಿ ಏನು ಅಂತ ಅರಿವಿಟ್ಕೊಂಡೆ ಕೆಲಸ ಮಾಡ್ತಾರಂಗಿದೆ ಅವರೆಲ್ಲ ಹಾಗಾಗಿ ಸೋಮಣ್ಣನ ತುಮಕೂರ್ಗೋಗಿ ಮೀಟಿಂಗ್ ಮಾಡಿದ್ರೆ ಗೊತ್ತಲ್ಲ ಗುಬ್ಬಿಗೆ ಐ ತಿಂಕ್ ಸೋಮಣ್ಣ ಮೊದಲು ಟಿಕೆಟ್ ಕೊಡ್ಬಹುದು ಮತ್ತೆ ಇವತ್ತು ಹಾಗಾಗಿ ಏನ್ ಬೇಕಾದ್ರು ಆಗ್ಬಹುದು ಇಲ್ಲಿ ಇದರ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಆಗ್ತಾ ಇದೆ ನಾನ್ ನಿಮ್ಗೆ ಮತ್ತಷ್ಟು ಅಪ್ಡೇಟ್ ತಗೊಂಡು ಮತ್ತೆ ನಿಮ್ ಜೊತೆ ಜಾಯ್ ಜನ ಎಸ್ ನೋಡ ಇದನ್ನು ಆರಂಭ ಅನ್ನೋ ಲೆಕ್ಕಾಚಾರ ಈಗಾಗ್ಲೇ ಶುರು ಆಗಿದೆ ನಾ ಗುಜರಾತ್ ಅಲ್ಲಿ ಹಿಂಗೆ ಆಗಿತ್ತು ಅಲ್ಲಿ ಸಚಿವರು ಒಂದು ಆರು ಜನ ಏಳು ಜನಕ್ಕೆ ಅವರು ಸೇಮ್ ಇದೇ ಲೆಟರ್ ಬರೆದ್ರು ನಮ್ಮನ್ನ ಯಾವ್ದು ಕಾನ್ಸ್ಟಿಟ್ಯೂನ್ಸಿ ಪರಿಗಣಿಸ್ಬಿಡಿ ನಾವು ನಿವೃತ್ತಿ ಪಡ್ಕೊಳ್ತೀವಂತ ಮೂವತ್ತೆಂಟು ಜನಕ್ಕೆ ಮಿಸ್ ಮಾಡಿತ್ತು ಹೌದು ಗುಜರಾತ್ ನಲ್ಲಿ ಮಿನಿಸ್ಟರ್ಗಳು ಸೇರಿ ಎಲ್ಲಾ ಸೇರಿ ಸೊ ಮೂವತ್ತೆಂಟು ಮಿಸ್ ಆಗಿತ್ತು ಕರ್ನಾಟಕದಲ್ಲಿ ಚರ್ಚೆ ಆಗ್ತಿದೆ ಒಂದು ಇಪ್ಪತ್ತು ಜನಕ್ಕೆ ಮಿಸ್ ಆಗ್ತಾರೆ ಅಂತ ಜಾಸ್ತಿನೂ ಈಗ ಬೆಳವಣಿಗೆ ನೋಡ್ತಾ ಇದ್ರೆ ಎಸ್ ನೂರೈವತ್ತು ಮಿಷನ್ ಟಾರ್ಗೆಟ್ ನೂರೈವತ್ತು ಸ್ಥಾನಗಳನ್ನು ಗೆಲ್ತೀವಿ ಅಂತ ಚುನಾವಣೆಗೆ ಧುಮುಕ್ತಿರುವ ಬಿಜೆಪಿಗೆ ಪಕ್ಷದ ಅಭ್ಯರ್ಥಿಗಳ ಆಯ್ಕೆಯ ಆರಂಭದಲ್ಲೇ ಹಿನ್ನಡೆಯ ಮುನ್ಸೂಚನೆ ಕೂಡ ಸಿಕ್ಕಿದೆ ಈಶ್ವರಪ್ಪ ನಡೆಯೊಂದಿಗೆ ಕೇವಲ ಈಶ್ವರಪ್ಪ ಅಷ್ಟೇ ಅಲ್ಲ ಇನ್ನು ಬಂಡಾಯದ ಬೇಗುದಿ ಟಿಕೆಟ್ ಅನೌನ್ಸ್ ಆದ ಮೇಲೆ ಬಿಜೆಪಿ ತನ್ನ ಕೆಡ್ಡದಲ್ಲಿ ತಾನೇ ಬಿದ್ದರೂ ಆಚಾರ್ಯನ ಪಡಬೇಕಾಗಿಲ್ಲ ಯಾಕಂದ್ರೆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸೋಕೆ ಇಲ್ಲಿ ಮೋದಿಯೂ ಇಲ್ಲ ಇದು ಗುಜರಾತ್ ಅಲ್ಲ ಇಲ್ಲಿ ಅಮಿತ್ ಶಾ ಅಲ್ಲ ಯಡಿಯೂರಪ್ಪನೇ ರೊಚ್ಚಿಗೆದ ಮೇಲೆ ಯಾರೇನ್ ಮಾಡಕ್ಕೆ ಸಾಧ್ಯ ಎಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಹೀಗಾಗಿ ಮತ್ತಷ್ಟು ಗರಿಗೆ ದರದ ಚಟುವಟಿಕೆಗಳು ಬಿಜೆಪಿಯಲ್ಲಿ ನಿರೀಕ್ಷಿಸಬೇಕಾಗುತ್ತೆ ಮತ್ತಷ್ಟು ಅಪ್ಡೇಟ್ಗಳನ್ನ ನಾವು ನಿಮಗೆ ಕೊಡ್ತಾ ಇರ್ತೀವಿ